Pakistan zinda baat, Pakistan zinda baat. ಬೆಳಗಾವಿಯ ಜಿಲ್ಲಾ ನ್ಯಾಯಾಲಯದ ಎದುರೇ ಪಾಕಿಸ್ತಾನ್ ಜಿಂದಾಬಾದ್ ಎಂದು ಘೋಷಣೆ ಕೂಗಿರುವ ಘಟನೆ ಇಂದು ಬೆಳಕ್ಕೆ ಬೆಳಕಿಗೆ ಬಂದಿದೆ. ಬೆಳಗಾವಿಯಲ್ಲಿ ಓಪನ್ ಕೋರ್ಟ್ನಲ್ಲಿ ಜಯೇಶ್ ಪೂಜಾರಿ ಎಂಬ ವ್ಯಕ್ತಿ ಪಾಕಿಸ್ತಾನ್ ಜಿಂದಾಬಾದ್ ಎಂಬ ಘೋಷಣೆಯನ್ನ ಕೂಗ್ತಾ ಇದ್ದಂತೆ ವಕೀಲರು ಹಾಗೂ ಕೋರ್ಟ್ನಲ್ಲಿದ್ದ ಸಾರ್ವಜನಿಕರು ಘೋಷಣೆ ಕೂಗಿದ ಆರೋಪಿಗೆ ಧರ್ಮದೇಟನ್ನ ನೀಡಿ ಥಳಿಸಿದ್ದಾರೆ. ಕೋರ್ಟ್ ಒಳಭಾಗದಲ್ಲಿಯೇ ಸಾರ್ವಜನಿಕರು ವಕೀಲರು ಘೋಷಣೆ ಕೂಗಿದವನ ಮೇಲೆ ತಕ್ಷಣವೇ ದಾಳಿಯನ್ನ ಮಾಡಿ ಆತನಿಗೆ ಧರ್ಮದೇಟು ನೀಡಿದ್ದಾರೆ. ಏಟು ನೀಡ್ತಾ ಇದ್ದಂತೆ ಪೊಲೀಸರು ತಕ್ಷಣ ರಕ್ಷಣೆ ಮಾಡಿ ತಮ್ಮ ವಶಕ್ಕೆ ಪಡೆದಿದ್ದಾರೆ. ಆರೋಪಿಯನ್ನ ಹೊರ ಕರೆದುಕೊಂಡು ಬಂದ ಪೊಲೀಸರು ಕೂಡಲೇ ಎಪಿಎಂಸಿ ಠಾಣೆಗೆ ಕರೆದುಕೊಂಡು ಹೋಗಿದ್ದಾರೆ. ಇಂದು ಕೋರ್ಟ್ನಲ್ಲಿಯೇ ಘೋಷಣೆಯನ್ನ ಕೂಗಿರುವ ಈ ಒಂದು ಆರೋಪಿ ಜೈಲಿನಲ್ಲಿಯೇ ಇದ್ದುಕೊಂಡು ಐಪಿಎಸ್ ಅಧಿಕಾರಿ ಅಲೋಕ್ ಕುಮಾರ್ಗೆ ಜೀವ ಬೆದರಿಕೆಯನ್ನ ಹಾಕಿದ್ದ ಎನ್ನಲಾಗಿದೆ. ಹಿಂಡಲಗ ಜೈಲಿನಲ್ಲಿದ್ದುಕೊಂಡು ಜೀವ ಬೆದರಿಕೆ ಹಾಕಿದ್ದ ಕೇಸ್ ಸಲುವಾಗಿ ಆರೋಪಿಯನ್ನ ಕೋರ್ಟ್ಗೆ ಪೊಲೀಸರು ಹಾಜರುಪಡಿಸಿದ್ರು. ಈ ಹಿಂದೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿಗೂ ಜೈಲಿನಿಂದ ಕರೆ ಮಾಡಿ ಜೀವ ಬೆದರಿಕೆ ಹಾಕಿದ್ದ ಜಯೇಶ್ ಪೂಜಾರಿ ಎನ್ನಲಾಗಿದೆ. ಕೋರ್ಟ್ನಲ್ಲಿ ತನ್ನ ಅಹವಾಲು ಸ್ವೀಕರಿಸ್ತಾ ಇಲ್ಲ ಅಂತ ಪಾಕ್ ಪರ ಘೋಷಣೆಯನ್ನ ಕೂಗಿ ವಿಕೃತವನ್ನ ಮೆರೆದಿದ್ದಾನೆ. ಪಾಕಿಸ್ತಾನ್ ದಿ ಜಿಂದಾಬಾದ್.